ಮ್ಯಾಟ್ರಿಸಿಸ್ ಚಾಪ್ಟ್ರಲ್ಲಿ ನಾವು ಎಕ್ಸಸೈಸ್ ತ್ರೀ ಪಾಯಿಂಟ್ ಟು ಬರುವಂತಹ ವರ್ಕ್ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ ಈ ವಿಡಿಯೋದಲ್ಲಿ ಸೆವೆಂತ್ ಏಯ್ತ್ ನೈನ್ತ್ ಟೆಂತ್ ಮತ್ತು ಲೆವೆಂತ್ ಟ್ವೆಲ್ತ್ ಅಡಿಷನ್ ರಿಲೇಟೆಡ್ ಕಾನ್ಸೆಪ್ಟ್ನ ನಾವು ಡಿಸ್ಕಸ್ ಮಾಡೋಣ ಅಡಿಷನ್ ಆಫ್ ಮ್ಯಾಟ್ರಿಸಸಲ್ಲಿ ಸೊ ಸೆವೆಂತ್ ಕ್ವೆಶನು ಇವೆಲ್ಲ ಸಿ ಇ ಟಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸಿ ಟಿ ಟೈಪ್ ಆಫ್ ಕ್ವೆಶನ್ಸ್ ಇವೆಲ್ಲ ಸೊ ಎಕ್ಸ್ ಪ್ಲಸ್ ವೈ ಕೊಟ್ಟಿದ್ದಾರೆ ಎಕ್ಸ್ ಮೈನಸ್ ವೈ ಕೊಟ್ಟಿದ್ದಾರೆ ಫೈಂಡ್ ಎಕ್ಸ್ ವೈ ಕೇಳಿರೋದು ಸೊ ಇದು ಸೈಮಲ್ಟೇನಿಯಸ್ ಇಕ್ವೇಷನ್ ನೀವು ಸ್ಕೂಲ್ ಲೆವೆಲಲ್ಲಿ ಮಾಡಿರ್ತಾರೆ ಆ ಥರ ಫಾರ್ಮ್ಯಾಟು ಬಟ್ ಇನ್ ಟರ್ಮ್ಸ್ ಆಫ್ ಮ್ಯಾಟ್ರಿಸ್ ಕೊಟ್ಟಿರೋದ್ರಿಂದ ಇದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಸೆವೆನ್ ಝೀರೋ ಟು ಫೈ ಟು ಕ್ರಾಸ್ ಟು ಮ್ಯಾಟ್ರಿಕ್ಸ್ ಎಕ್ಸ್ ಮೈನಸ್ ವೈ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ತ್ರೀ ಝೀರೋ ಝೀರೋ ತ್ರೀ ಕೊಟ್ಟಿದ್ದಾರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಟು ಕ್ರಾಸ್ ಟು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರಾ ಸೊ ನಾವೇನು ಮಾಡೋಣ ಈ ಥರ ಬರ್ಕಂದರೆ ಈಸಿ ಆಗುತ್ತೆ ನಿಮಗೆ ಇದನ್ನು ಆ್ಯಡ್ ಮಾಡಿ ಆ್ಯಡ್ ಆ್ಯಡ್ ಮಾಡಿದ್ರೆ ಎಕ್ಸ್ಗೆ ಜೊತೆ ಎಕ್ಸ್ ಸೇರಿದ್ರೆ ಏನಾಗುತ್ತೆ ಟೂ ಎಕ್ಸ್ ಆಗುತ್ತೆ ಇಲ್ಲಿ ಪ್ಲಸ್ ವೈ ಇದೆ ಮೈನಸ್ ವೈ ಇದೆ ಕ್ಯಾನ್ಸಲ್ ಆಗುತ್ತೆ ನಂಬರ್ಸ್ ಇಲ್ಲಿ ಸೆವೆನ್ ಇದೆ ಇಲ್ಲಿ ತ್ರೀ ಇದೆ ಸೊ ಆ್ಯಡ್ ಮಾಡಿದ್ರೆ ಟೆನ್ ಝೀರೋ ಇಲ್ಲಿ ಝೀರೋ ಝೀರೋ ಎಕ್ಸ್ಕ್ಯೂಸ್ ಮೀ ಟೂ ಮತ್ತು ಝೀರೋ ಟೂ ತ್ರೀ ಫೈ ಇಲ್ಲಿ ಫೈ ಇದೆ ಇಲ್ಲಿ ತ್ರೀ ಇದೆ ಏಟ್ ಸೊ ಎಕ್ಸ್ ಟು ಎಕ್ಸ್ ಅದಾಯಿತು ಅಂತಂದರೆ ಎಕ್ಸ್ ಈಸ್ ಈಕ್ವೆಲ್ ಟು ಈ ಟೂನ ಟ್ರಾನ್ಸ್ಫರ್ಮ್ ಮಾಡಿದಾಗ ಎಲ್ಲ ಕಡೆ ಡಿವೈಡ್ ಮಾಡಬೇಕು ಡಿವೈಡ್ ಮಾಡಿದಾಗ ಫೈ ಝೀರೋ ಒನ್ ಫೋರ್ ಸೊ ಎಕ್ಸ್ ವ್ಯಾಲ್ಯೂ ಬಂತು ಈಗ ಬೇಕಾಗಿರೋದೇನು ವೈ ವ್ಯಾಲ್ಯೂ ವೈ ವ್ಯಾಲ್ಯೂನ ಯಾವುದಾದ್ರು ಒಂದು ಈಕ್ವೇಷನ್ ತೊಗೊಳ್ಳೋಣ ಈ ಈಕ್ವೇಷನ್ ತೊಗೊಳ್ಳಿ ಫಸ್ಟ್ ಈಕ್ವೇಷನ್ ಅದು ಸೆಕೆಂಡ್ ಈಕ್ವೇಷನ್ ವೈ ಈಸ್ ಈಕ್ವಲ್ ಟು ಏನು ಮ್ಯಾಟ್ರಿಕ್ಸ್ ಸೆವೆನ್ ಝೀರೋ ಟು ಫೈ ಇದೆ ಮ್ಯಾಟ್ರಿಕ್ಸು ಇದು ಎಕ್ಸ್ ಪ್ಲಸ್ ವೈ ಅಲ್ವ ಇದು ಈ ಎಕ್ಸ್ ಈ ಕಡೆ ತೊಗೊಂಡ್ರೆ ಇದು ಮೈನಸ್ ಎಕ್ಸ್ ಆಗುತ್ತೆ ಈ ಕಡೆ ಇಲ್ಲಿ ಮೈನಸ್ ಎಕ್ಸ್ ಎಕ್ಸ್ ವ್ಯಾಲ್ಯೂಸ್ನ ಅಳಲ್ಲಿ ಎಕ್ಸ್ ಮ್ಯಾಟ್ರಿಕ್ಸ್ನ ಸೆವೆನ್ ಝೀರೋ ಟು ಫೈ ಮ್ಯಾಟ್ರಿಕ್ಸ್ ಎಕ್ಸ್ ಮ್ಯಾಟ್ರಿಕ್ಸ್ ಏನು ನಮ್ಗೆ ಗೊತ್ತು ಫೈ ಝೀರೋ ಒನ್ ಫೋರ್ ಸಪ್ರಾಕ್ಷನ್ ಮಾಡಿದಾಗ ಸಪ್ರಾಕ್ಷನ್ ಮ್ಯಾಟ್ರಿಕ್ಸ್ ಕೋರಸ್ಪಾಂಡಿಂಗ್ ಎಲಿಮೆಂಟ್ಸ್ ಸೆವೆನ್ನು ಫೈ ಸಪ್ರಾಕ್ಟ್ ಮಾಡಿ ಏನಾಗುತ್ತೆ ಟೂ ಟೂ ಮೈನಸ್ ಝೀರೋ ಟೂ ಟೂ ಮೈನಸ್ ಒನ್ ಒನ್ ಆಗುತ್ತೆ ಫೈವ್ ಮೈನಸ್ ಫೋರ್ ಒನ್ ಆಗುತ್ತೆ ಸೊ ದಿಸ್ ಈಸ್ ಯುವರ್ ವೈ ಮ್ಯಾಟ್ರಿಕ್ಸ್ ಸೊ ಎಕ್ಸ್ ಮ್ಯಾಟ್ರಿಕ್ಸ್ ಬಂತು ವೈ ಮ್ಯಾಟ್ರಿಕ್ಸ್ ಬಂತು ಸಾಮಾನ್ಯವಾಗಿ ಈ ಥರ ಕ್ವೆಶನ್ಸ್ನ ನೀವು ಸಿ ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಬೋರ್ಡ್ ಎಕ್ಸಾಮ್ಸಲ್ಲಿ ತುಂಬ ಕಡಿಮೆ ಕೇಳಿರೋದು ಇದು ಆದರೂ ಎಕ್ಸಸೈಸ್ ಪಾಯಿಂಟ್ ಇಂದ ಮಾಡಬೇಕಂದ್ರೆ ಇದನ್ನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕ್ವೆಷನು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಟು ತ್ರೀ ಫೋರ್ ಜೀರೋ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ತ್ರೀ ಎಕ್ಸ್ ಪ್ಲಸ್ ಟು ವೈ ಕೊಟ್ಟಿದ್ದಾರೆ ಸೊ ಇದು ಕೂಡ ಸೈಮಲ್ಟೇನಿಯಕ್ಸ್ ಈಕ್ವೆಷನ್ ನೋಡೋಣ ಇದು ಈ ಇಲ್ಲಿ ಈ ಮ್ಯಾ ಇದಕ್ಕೆ ನಾನು ಎಲ್ಲದಕ್ಕೂ ತ್ರೀಯಿಂದ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ ಸೇಮ್ ಎಲಿಮೆಂಟ್ ಇದು ಇಂಟು ಟೂ ಮಾಡ್ಕೊಳ್ಳೋಣ ಎಲ್ಲ ಎಲ್ಲ ಎಲ್ಲದಕ್ಕೂ ಮ್ಯಾಟ್ರಿ ಎಕ್ಸ್ ಅಂದರೆ ಮ್ಯಾಟ್ರಿಕ್ಸ್ ವೈ ಅಂದರೆ ಮ್ಯಾಟ್ರಿಕ್ಸ್ ಎಕ್ಸ್ ಅಂದರೆ ಮ್ಯಾಟ್ರಿಕ್ಸ್ ವೈ ಅಂದರೆ ಮ್ಯಾಟ್ರಿಕ್ಸ್ ಇಲ್ಲೂ ಮ್ಯಾಟ್ರಿಕ್ಸ್ ಎಲ್ಲದಕ್ಕೂ ನಾವು ತ್ರೀಯಿಂದ ಮಲ್ಟಿಪ್ಲೈ ಮಾಡೋಣ ಇಲ್ಲಿ ತ್ರೀಯಿಂದ ಮಲ್ಟಿಪ್ಲೈ ಮಾಡೋದು ಇದು ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀಯಿಂದ ಮಲ್ಟಿಪ್ಲೈ ಮಾಡಿ ತ್ರೀಝಾ ನೈನ್ ಟೈಮ್ಸ್ ವೈ ಈಸ್ ಈಕ್ವಲ್ ಟು ಎಲ್ಲನೂ ತ್ರೀ ತ್ರೀ ಟೂ ಝ ಸಿಕ್ಸ್ ತ್ರೀ ತ್ರೀ ಝಾ ನೈನ್ ಫೋರ್ ತ್ರೀ ಜ ಟ್ವೆಲ್ವ್ ಝೀರೋ ನೆಕ್ಸ್ಟು ಇಲ್ಲಿ ಟೂ ಇಂದ ಮಲ್ಟಿಪ್ಲೈ ಮಾಡಬೇಕು ಈ ಮ್ಯಾಟ್ರಿಕ್ಸ್ಗೆ ನಾವು ಟೂ ಇಂದ ಮಾಡಿದಾಗ ಸಿಕ್ಸ್ ಎಕ್ಸ್ ಪ್ಲಸ್ ಫೋರ್ ವೈ ಎಲ್ಲ ಎಲಿಮೆಂಟ್ಸ್ನೂ ಟೂ ಇಂದ ಮಲ್ಟಿಪ್ಲೈ ಮಾಡಿಕೊಡು ಸ್ಕೇಲ್ ಆರ್ ಮಲ್ಟಿಪ್ಲಿಕೇಶನ್ ಟೂ ಇಂದ ಮಲ್ಟಿಪ್ಲೈ ಮಾಡಿ ಟು ಟೂಝಾ ಫೋರ್ ಮೈನಸ್ ಫೋರ್ ಮೈನಸ್ ಟೂ ಫೈವ್ ಟೂ ಟೆನ್ ಇಲ್ಲಿ ನಾನು ಸಪ್ರ್ಯಾಕ್ಟ್ ಮಾಡ್ತೀನಿ ಸಪ್ರಾಕ್ಟ್ ಸಪ್ರ್ಯಾಕ್ಟ್ ಮಾಡಿದಾಗ ಸೈನ್ ಚೇಂಜ್ ಆಗುತ್ತೆ ಸೈನ್ ಚೇಂಜ್ ಆಗುತ್ತೆ ಸೊ ಸಿಕ್ಸ್ ಎಕ್ಸು ಸಿಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಇದು ಫೈವ್ ಟೈಮ್ಸ್ ವೈ ಆಯಿತು ಸಪ್ರ್ಯಾಕ್ಷನ್ ಮಾಡಬೇಕು ಸಿಕ್ಸಲ್ಲಿ ಫೋರ್ ಹೋದರೆ ಟು ನೈನ್ ಮೈನಸ್ ಆಫ್ ಮೈನಸ್ ಫೋರ್ ದಟ್ ಈಸ್ ನಂತಿಂಗ್ ಬಟ್ ತರ್ಟೀನ್ ಆಗುತ್ತೆ ನೈನ್ ಇದೆ ಇಲ್ಲಿ ಮೈನಸ್ ಫೋರ್ ಇದೆ ಸಪ್ರ್ಯಾಕ್ಷನ್ ಮಾಡಿದಾಗ ಪ್ಲಸ್ ಫೋರ್ ಆಗುತ್ತೆ ತರ್ಟೀನ್ ಆಗುತ್ತೆ ಟ್ವೆಲ್ ಇದೆ ಫೋರ್ಟೀನ್ ಆಗುತ್ತೆ ಇದು ನೆಕ್ಸ್ಟು ಇಲ್ಲಿ ಝೀರೋ ಇದೆ ಮೈನಸ್ ಟೆನ್ ಆಗುತ್ತಿದ್ದು ಸೊ ಯುವರ್ ವೈ ವ್ಯಾಲ್ಯೂ ವೈ ವ್ಯಾಲ್ಯೂ ಏನು ಬಂತು ನೋಡ್ಕೊಳ್ಳಿ ವೈ ವ್ಯಾಲ್ಯೂ ಡಿವೈಡ್ ಬೈ ಫೈ ಈ ಫೈನ ಡಿವೈಡ್ ಮಾಡಿ ಎಲ್ಲ ನಂಬರ್ಗೂ ಡಿವೈಡ್ ಬೈ ಫೈ ಮಾಡಿದ್ರೆ ಏನಾಗುತ್ತೆ ಟ್ವೆಲ್ ಬೈ ಫೈ ಸಾರಿ ಟೂ ಬೈ ಫೈ ಆಯ್ತಿದ್ದು ತರ್ಟೀನ್ ಬೈ ಫೈ ಫೋರ್ಟೀನ್ ಬೈ ಫೈ ಡಿವೈಡ್ ಬೈ ಫೈ ಮಾಡಿದಾಗ ಮೈನಸ್ ಟೂ ಆಗುತ್ತಿದ್ದು ಇದು ವೈ ವ್ಯಾಲ್ಯೂ ಬಂತು ನನಗೀಗ ಬೇಕಾಗಿರೋದೇನು ಎಕ್ಸ್ ವ್ಯಾಲ್ಯೂ ಬೇಕು ಎಕ್ಸ್ ವ್ಯಾಲ್ಯೂನ ಯಾವುದಾದ್ರು ಒಂದು ಈಕ್ವೇಷನ್ ತಗೊಳ್ಳೋಣ ಯಾವುದಾದ್ರು ಒಂದು ಇಕ್ವೇಷನ್ನು ಏನು ಕೊಟ್ಟಿದೆ ಯಾವುದಾದ್ರು ಟೂ ಟೈಮ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಟೂ ತ್ರೀ ಫೋರ್ ಝೀರೋ ಮೈನಸ್ ತ್ರೀ ಟೈಮ್ಸ್ ವೈ ಇಲ್ಲಿ ಮ್ಯಾಟ್ರಿಕ್ಸ್ ಸೊ ಇಲ್ಲಿ ಈ ಈಕ್ವೇಷನ್ನ ನಾನು ತೊಗೊಂಡಿದ್ದೀನಿ ಫಸ್ಟ್ ಈಕ್ವೇಷನ್ನ ತಗೊಂಡಿದ್ದೀನಿ ಇಲ್ಲಿ ಈಕ್ವೇಷನ್ನ ಎಕ್ಸ್ ವೈ ವ್ಯಾಲ್ಯೂ ಬಂತಲ್ವಾ ಟೂ ತ್ರೀ ಫೋರ್ ಝೀರೋ ಮೈನಸ್ ಸಪ್ರಾಕ್ಷನ್ ತ್ರೀಯಿಂದ ಮಲ್ಟಿಪ್ಲೈ ಮಾಡಿ ತ್ರೀ ಟೂಝ ಸಿಕ್ಸ್ ಬೈ ವೈ ತರ್ಟೀನ್ ತ್ರೀಝಾ ತರ್ಟಿ ನೈನ್ ಬೈ ಫೈ ಆಗುತ್ತೆ ಮತ್ತು ಫೋರ್ಟೀನ್ ಇಂಟು ತ್ರೀ ದಟ್ ಈಸ್ ಸೆವೆಂಟಿ ಏಯ್ಟ್ ಬೈ ಟೂ ಆಗುತ್ತೆ ಸೆವೆಂಟಿ ಏಯ್ಟ್ ಬೈ ಫೈ ಮತ್ತು ತ್ರೀ ಮೈನಸ್ ನೈನ್ ಫೋರ್ಟೀನ್ ಇಂಟು ತ್ರೀ ಸೊ ಫೋರ್ಟೀನ್ ಇಂಟು ತ್ರೀ ಫೋ ಟ್ವೆಲ್ ಫಿಫ್ಟಿ ಟು ಸಾರಿ ಫಿಫ್ಟಿ ಟೂ ಆಗುತ್ತೆ ಇದು ಫಿಫ್ಟಿ ಟು ಇಲ್ಲಿ ಫಿಫ್ಟಿ ಟು ಆಗುತ್ತೆ ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ ಟು ಎಕ್ಸ್ ಇಸ್ ಈಕ್ವಲ್ ಟು ಸಿಂಪ್ಲಿಫೈ ಮಾಡಿದಾಗ ಏನು ಬರುತ್ತೆ ನಮಗೆ ಟು ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಬೈ ಫೈ ಇಲ್ಲಿ ನೋಡಿ ಇಲ್ಲಿ ಟೂ ಇದೆ ಮೈನಸ್ ಸಿಕ್ಸ್ ಬೈ ಫೈವ್ ಫೈವ್ ಟೂಸರ್ ಟೆನ್ ಟೆನ್ ಮೈನಸ್ ಫೋರ್ ಬೈ ಫೈವ್ ಬರುತ್ತೆ ಈ ಥರ ಪ್ರತಿ ನಂಬರು ಇಲ್ಲಿ ತ್ರೀ ಇದೆ ಮೈನಸ್ ತರ್ಟಿ ನೈನ್ ಬೈ ಫೈವ್ ಮಾಡಬೇಕಾಗತ್ತೆ ಸೊ ಮೈನಸ್ ಟ್ವೆಂಟಿ ಫೋರ್ ಬೈ ಫೈವ್ ಬರುತ್ತೆ ಅದೇ ಥರ ಇಲ್ಲಿ ಫೋರು ಮತ್ತು ಫಿಫ್ಟಿ ಟು ಫೋರ್ ಮೈನಸ್ ಸಾರಿ ಫಿಫ್ಟಿ ಫೋರ್ಟೀನ್ ಫೋರ್ಟಿ ಟೂ ಆಗುತ್ತೆ ಇದು ಸಾರಿ ಫೋರ್ಟಿ ಟೂ ಬೈ ಫೈ ಇಲ್ಲಿ ಫಾರ್ಟಿ ಟೂ ಬೈ ಫೈವ್ ಬರುತ್ತೆ ಸಾರಿ ಸೊ ಫೋರ್ ಮೈನಸ್ ಫಾರ್ಟಿ ಟೂ ಬೈ ಫೈವ್ ಮಾಡಿದಾಗ ಮೈನಸ್ ಟ್ವೆಂಟಿ ಟೂ ಬೈ ಫೈ ಸೊ ಇಲ್ಲಿ ಮತ್ತೆ ಮೈನಸ್ ನೈನ್ ದೇಫ್ ಝೀರೋ ಮೈನಸ್ ಎನ್ ಮೈನಸ್ ಪ್ಲಸ್ ನೈನ್ ಸೊ ಇಲ್ಲಿ ಸಿಕ್ಸ್ ಆಯಿತು ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೀನಿ ನಾನು ಇದು ಸಿಕ್ಸ್ ಆಗುತ್ತೆ ಪ್ಲಸ್ ಸಿಕ್ಸ್ ಆಗುತ್ತೆ ಸೊ ನಾವು ಎಕ್ಸ್ ಮ್ಯಾಟ್ರಿಕ್ಸ್ ಎಕ್ಸ್ ಈಸ್ ಈಕ್ವಲ್ ಟೂ ಇಂದ ಡಿವೈಡ್ ಮಾಡಿ ಎಲ್ಲ ಎಲಿಮೆಂಟ್ಸ್ನು ಯಾಕೆಂದರೆ ಇಲ್ಲಿ ಟೂ ಇದೆಯಲ್ವಾ ಇಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ ಟೂ ಬೈ ಫೈ

ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಸಾರಿ ಜಸ್ಟ್ ಸ್ಕ್ರೀನ್ ಸ್ಟಕ್ ಆಗಿದೆ ಒಂದು ನಿಮಿಷ ನೆಕ್ಸ್ಟು ತರ್ಡ್ ಕ್ವೆಶನ್ ಫೋರ್ತ್ ಕ್ವೆಶನ್ ನೋಡೋಣ ಫೋರ್ತ್ ಕ್ವೆಶನಲ್ಲಿ ಏನಾಗಿದೆ ಟೂ ಎಕ್ಸ್ ಪ್ಲಸ್ ವೈ ಕೊಟ್ಟಿದ್ದಾರೆ ನಮಗೆ ಎಕ್ಸ್ ಬೇಕು ಎಕ್ಸ್ ವ್ಯಾಲ್ಯೂ ಬೇಕು ಸೊ ಟೂ ಎಕ್ಸ್ ಈಸ್ ಈಕ್ವಲ್ ಟು ವೈ ಒನ್ ಝೀರೋ ಮೈನಸ್ ತ್ರೀ ಟೂ ಮೈನಸ್ ವೈ ವೈ ಮ್ಯಾಟ್ರಿಕ್ಸ್ ಏನು ಡೈರೆಕ್ಟ್ ಬರ್ಕೊಳ್ಳೋಣ ತ್ರೀ ಟೂ ಒನ್ ಸೊ ಸಪ್ರಾಕ್ಷನ್ ಮಾಡಿದ್ರೆ ಏನಾಗುತ್ತೆ ಮೈನಸ್ ಟು ಒನ್ ಮೈನಸ್ ತ್ರೀ ಮೈನಸ್ ಟು ಮೈನಸ್ ಟು ಮೈನಸ್ ತ್ರೀ ಮೈನಸ್ ಒನ್ ಮೈನಸ್ ಫೋರ್ ಆಯಿತು ಟೂ ಮೈನಸ್ ಫೋರ್ ದಟ್ ಈಸ್ ನಥಿಂಗ್ ಬಟ್ ಮೈನಸ್ ಟೂ ಆಗುತ್ತೆ ಸೊ ಟು ಎಕ್ಸ್ ಇದಾಯಿತು ಅಂದರೆ ಎಕ್ಸ್ ಏನಾಗುತ್ತೆ ಎಕ್ಸ್ ಏನಾಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಟೂ ಇಂದ ಡಿವೈಡ್ ಮಾಡಿ ಟೂ ಇಂದ ಡಿವೈಡ್ ಮಾಡಬೇಕಲ್ವಾ ಈ ಟೂ ಇಲ್ಲಿಗೆ ಬಂದು ಎಲ್ಲ ಎಲಿಮೆಂಟ್ಸ್ಗೂ ಡಿವೈಡ್ ಮಾಡಬೇಕು ಎಲ್ಲ ಎಲಿಮೆಂಟ್ಸ್ನು ಡಿವೈಡ್ ಮಾಡಿದ್ರೆ ಇಂದ ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಟು ಮೈನಸ್ ಒನ್ ದಿಸ್ ಈಸ್ ಯುವರ್ ಮ್ಯಾಟ್ರಿಕ್ಸ್ ಫೈನ್ ಎಕ್ಸ್ ಮ್ಯಾಟ್ರಿಕ್ಸ್ ಬೇಕು ಅಂತ ಕೇಳಿದರೆ ಸೊ ಈ ಥರ ಕ್ವಶನ್ಸ್ನ ತ್ರೀ ಮಾರ್ಕ್ಸ್ಗೆ ಕೇಳ್ಬೋದು ಕೆಲವೊಂದು ಸಲ ಬೋರ್ಡಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ ಸೊ ಫ್ ನೈನ್ತ್ ಕ್ವೆಶನ್ ನೋಡಿ ಇದು ಸಿಂಪಲ್ ಟೂನ ಮಲ್ಟಿಪ್ಲೈ ಮಾಡೋಕ್ಕಿಲ್ಲಿ ಟೂ ಎಲ್ಲ ಎಲಿಮೆಂಟ್ಗೂ ಸಿಕ್ಸ್

ಪ್ಲಸ್ ಟು ಈಸೀಕೊಡು ಈ ಜಾಗದಲ್ಲಿ ಏನಿದೆ ಏಯ್ಟ್ ಇದೆ ಅದೇ ಕಾರ್ಸ್ಪಾಂಡಿಂಗ್ ಎಲಿಮೆಂಟ್ ಸೊ ಟು ಎಕ್ಸ್ ಪ್ಲಸ್ ಟು ಅಂದರೆ ಟು ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಆಗುತ್ತೆ ಸೊ ಎಕ್ಸ್ ಆಲ್ಸೋ ಈಕ್ವಲ್ ಟು ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಆಗುತ್ತೆ ಟು ಎಕ್ಸ್ ಪ್ಲಸ್ ಟು ಇಸಿ ಕೊ ಏಯ್ಟ್ ಅಂದರೆ ಟು ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಆಗುತ್ತೆ ಸೊ ದೇರ್ ಫೋರ್ ಎಕ್ಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ತ್ರೀ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಟೆಂತ್ ಕ್ವೆಶನು ಕೂಡ ಅಷ್ಟೇ ಸಿಂಪಲ್ ಆಗಿ ನೀವು ಟು ಎಕ್ಸ್ ಪ್ಲಸ್ ತ್ರೀ ಟು ಎಕ್ಸ್ ಪ್ಲಸ್ ತ್ರೀ ಒನ್ ಮ್ಯಾಟ್ರಿಕ್ಸು ಟೂ ಟೈಮ್ಸ್ ಝೆಡ್ ಮೈನಸ್ ತ್ರೀ ಎರಡು ಮ್ಯಾಟ್ರಿಕ್ಸ್ನ ಡೈರೆಕ್ಟಾಗಿ ಆ್ಯಡ್ ಮಾಡೋಣ ಟೂ ಟೈಮ್ಸ್ ವೈ ಪ್ಲಸ್ ಟೂ ಟೈಮ್ಸ್ ವೈ ಪ್ಲಸ್ ಝೀರೋ ಟೂ ಟೈಮ್ಸ್ ಟಿ ಟೂ ಟೈಮ್ಸ್ ಟಿ ಈ ಟೂನ ಇದೆ ಟೂ ಟೈಮ್ಸ್ ಟಿ ಆಗುತ್ತೆ ಪ್ಲಸ್ ಸಿಕ್ಸ್ ಆಗುತ್ತೆ ದ್ಯಾಟ್ ಈಸ್ ಈಕ್ವಲ್ ಟು ಈ ತ್ರೀನ ಮಲ್ಟಿಪ್ಲೈ ಮಾಡಬೇಕು ಮಲ್ಟಿಪ್ಲೈ ಮಾಡಿದ್ರೆ ನೈನ್ ತ್ರೀ ತ್ರೀ ಜ ನೈನ್ ಫೈವ್ ತ್ರೀ ಜ ಫಿಫ್ಟೀನ್ ಫೋರ್ ತ್ರೀ ಜ ಟ್ವೆಲ್ ತ್ರೀ ಸಿಕ್ಸ್ ಸಿ ತ್ರೀ ಸಿಕ್ಸ್ ಝ ಏಯ್ಟೀನ್ ತ್ರೀ ಇಂಟು ಸಿಕ್ಸ್ ಏಯ್ಟೀನ್ ಅಲ್ವಾ ಸೊ ಇದನ್ನು ಈಗ ಟೂ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಕರೆಸ್ಪಾಂಡಿಂಗ್ ಎಲಿಮೆಂಟ್ ನೈನ್ ಸೊ ಟೂ ಎಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಟೆಂತ್ ಕ್ವೆಷನ್ನು ನೋಡ್ಕೊಳ್ಳಿ ಎಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ ಬಂತು ನೆಕ್ಸ್ಟು ಟು ವೈ ಈಸ್ ಈಕ್ವಲ್ ಟು ಟ್ವೆಲ್ ಆದರೆ ವೈ ಈಸ್ ಈಕ್ವಲ್ ಟು ಸಿಕ್ಸ್ ಬರುತ್ತೆ ನೆಕ್ಸ್ಟು ಟೂ ಝೆಡ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಫಿಫ್ಟೀನ್ ಆದರೆ ಟು ಝೆಡ್ ಈಸ್ ಈಕ್ವಲ್ ಟು ಏಯ್ಟೀನ್ ಆಗುತ್ತೆ ಝೆಡ್ ಇಸ್ ಈಕ್ವಲ್ ಟು ನೈನ್ ಬರುತ್ತೆ ನೆಕ್ಸ್ಟು

ಸಾಲ್ವ್ ಮಾಡಿ ಆ್ಯಡ್ ಮಾಡಿ ಆ್ಯಡ್ ಮಾಡಿದ್ರೆ ಇದು ಫೈವ್ ಎಕ್ಸ್ ಈಸ್ ಈಕ್ವಲ್ ಟು ಫಿಫ್ಟೀನ್ ಆಗುತ್ತೆ ಸೊ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಬರುತ್ತೆ ನೆಕ್ಸ್ಟು ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಅಂದರೆ ಯಾವುದಕ್ಕಾದ್ರೂ ಕಲರ್ ಹಾಕ್ಬೋದು ನೀವು ನಾನು ಸೆಕೆಂಡ್ ಈಕ್ವೇಷನ್ ತೊಗೊಳ್ತೀನಿ ವೈ ಈಸ್ ಈಕ್ವಲ್ ಟು ಫೈ ಸೊ ವೈ ಈಸ್ ಈಕ್ವಲ್ ತ್ರೀ ತ್ ನೈನ್ ಫೈ ಮೈನಸ್ ನೈನ್ ದಟ್ ಈಸ್ ನಥಿಂಗ್ ಬಟ್ ವೈ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಬರುತ್ತೆ ಸೊ ನೀವು ಚೆಕ್ ಮಾಡ್ಕೊಳ್ಳಿ ನೈನ್ತ್ ಟೆಂತ್ ಲೆವೆಂತ್ ಕ್ವೆಷನ್ನ

ನೆಕ್ಸ್ಟ್ ಇದನ್ನು ಅಸೈನ್ಮೆಂಟ್ ಆಗಿ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿ ಇವೆಲ್ಲ ಪ್ರಾಕ್ಟೀಸ್ಗೋಸ್ಕರ ಪ್ಯೂ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕೇಳಿರುವಂಥ ಕ್ವೆಶನ್ಸು ನಾನು ಈ ವಿಡಿಯೋದಲ್ಲಿ ಮಾಡಿರುವಂಥ ಕೇಳಿರುವಂಥ ಕ್ವಶನ್ಸು ತುಂಬ ಕಡಿಮೆ ಬಟ್ ಎಕ್ಸಸೈಸನ್ನು ಕಂಪ್ಲೀಟ್ ಮಾಡಬೇಕಾಗಿರೋದ್ರಿಂದ ಎಕ್ಸಸೈಸ್ ಪಾಯಿಂಟ್ ಆಫ್ ಇಂದ ನಾನು ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ